ಎಲ್ಲರಿಗೂ ನಮಸ್ಕಾರ ಇದು ಒಂದು ಕಾಲದ ಮಾತಾಗಿದೆ ನಾರದ ಮುನಿಗಳು ವೈಕುಂಠಕ್ಕೆ ಹೋದಾಗ ಆಗ ಭಗವಂತನಾದ ವಿಷ್ಣುವಿನ ಬಳಿ ನಾರದ ಮುನಿಗಳು ಕೆಲವು ಸಂಕೇತಗಳ ಬಗ್ಗೆ ಕೇಳಿದರು ಇಲ್ಲಿ ವಿಷ್ಣು ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸಿದರು ಇವರು ಸ್ವಯಂ ಮನುಷ್ಯರ ಬಳಿ ಕೆಲವು ಸಂಕೇತಗಳನ್ನು ಕಳಿಸ್ತಾರೆ ಇದರಿಂದ ಅವರು ಮುಂಬರುವಂತಹ ತಮ್ಮ ಸಮಯದ ಬಗ್ಗೆ ತಿಳಿಯಬಹುದು ಆ ಸಂಕೇತವು ಪ್ರಕೃತಿಯ ಮೂಲಕ ಪಶುಗಳ ಮೂಲಕ ಮತ್ತು ಅವರ ಭಕ್ತರ ಮೂಲಕವೂ ಸಹ ಸಿಗುತ್ತದೆ ಇಲ್ಲಿ ಕೇವಲ ಮನುಷ್ಯರು ಅವುಗಳನ್ನು ತಿಳಿಯುವ ಅವಶ್ಯಕತೆ ಇದೆ ಹಾಗಾದರೆ ಬನ್ನಿ ಆ ಸಂಕೇತಗಳು ಏನೆಂದು ತಿಳಿಯೋಣ ಅದಕ್ಕೂ ಮುನ್ನ ನೀವು ಕೂಡ ಶಿವನ ಕೃಪೆಯನ್ನ ಪಡೆಯಲು ಇಷ್ಟಪಡುವುದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇನೆ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣಿಸ್ತಿರುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸಿದ್ಧ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಜೀವನ ವೃತ್ತಿಯು ಸುಖ ದುಃಖ ಲಾಭ ನಷ್ಟ ಆಗಲಿ ಇವೆಲ್ಲ ಜೀವನದ ಮಹತ್ವಪೂರ್ಣ ಅಂಗಗಳಾಗಿವೆ ಕೆಲವೊಮ್ಮೆ ಜೀವನದಲ್ಲಿ ಸುಖದ ಕ್ಷಣಗಳು ಬರುತ್ತದೆ ಕೆಲವೊಮ್ಮೆ ದುಃಖದ ಮೋಡಗಳು ಕೂಡ ಆವರಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಏರುಪೇರುಗಳಂತೂ ಖಚಿತವಾಗಿ ನಡೆಯುತ್ತದೆ ಇವೆಲ್ಲವೂ ಸಮಯದ ಚಿತ್ರದ ಕಾರಣದಿಂದಲೇ ನಡೆಯುತ್ತದೆ ಇಲ್ಲಿ ಸಮಯಕ್ಕಿಂತ ಶಕ್ತಿಶಾಲಿ ಯಾರೂ ಕೂಡ ಇಲ್ಲ ಸಮಯದ ಮುಂದೆ ಎಲ್ಲರೂ ತಲೆಬಾಗಬೇಕಾಗುತ್ತದೆ ನೀವು ನಿಮ್ಮ ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ಬಡವರಿಂದ ಶ್ರೀಮಂತರಾಗಿದ್ದು ಶ್ರೀಮಂತರಿಂದ ಬಡವರಾಗಿತ್ತ ನೋಡಿರಬಹುದು ಸಮಯವು ಯಾವ ರೀತಿಯ ಆಯುಧವಾಗಿದೆ ಅಂದರೆ ಇದು ತುಂಬಾನೇ ಹರಿತವಾಗಿರುತ್ತೆ ಯಾರಿಗೂ ಸಹ ಇದರ ನೋವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಇನ್ನು ನಾವು ಮುಂಬರುವಂತಹ ಸಮಯದ ಬಗ್ಗೆ ಯಾವ ರೀತಿ ತಿಳಿಯೋದು ನಮಗಾಗಿ ಸಂತೋಷದ ಕ್ಷಣಗಳು ಬರಲಿದೆಯೋ ಅಥವಾ ಕಷ್ಟದ ದ್ವಾರಗಳು ಇಂತಹ ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು ಈ ಕಾರಣದಿಂದ ಇವತ್ತಿನ ಈ ವಿಡಿಯೋದಲ್ಲಿ ಇಂತಹ ಕೆಲವು ಸಂಕೇತಗಳ ಬಗ್ಗೆ ತಿಳಿಸ್ತೀವಿ ಇವುಗಳಿಂದ ನಿಮಗೆ ಮುಂಬರುವಂತಹ ಶುಭ ಸಮಯದ ಬಗ್ಗೆ ತಿಳಿಯಬಹುದು ಮೊದಲನೇದಾಗಿ ಒಂದು ವೇಳೆ ನಿಮಗೆ ರಾತ್ರಿ ಮೂರು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯಲ್ಲಿ ನಿಮಗೆ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ರೆ ಆಗ ನಿಮಗೆ ಈಶ್ವರನ ನೆನಪು ಏನಾದರೂ ಆದರೆ ಇಲ್ಲಿ ಯಾರೋ ನಿಮ್ಮನ್ನ ಎಚ್ಚರ ಮಾಡಿದ್ದಾರೆ ಅಂತ ಅನಿಸಿದ್ರೆ ಇಲ್ಲಿ ಯಶಸ್ಸಿನ ದ್ವಾರವು ನಿಮಗಾಗಿ ತೆರೆಯಲಿದೆ ಎಂದು ನೀವು ತಿಳಿಯಿರಿ ನಿಮಗೆ ಜೀವನಕ್ಕೆ ಯೋಗ್ಯವಾದ ದಾರಿ ಸಿಗಲಿದೆ ಇಲ್ಲಿ ಈಶ್ವರನ ಕೃಪೆ ನಿಮ್ಮ ಮೇಲೆ ಇರುತ್ತೆ ಅಂತ ಅರ್ಥ ಆಗುತ್ತೆ ಒಂದು ವೇಳೆ ನಿಮ್ಮ ಕಣ್ಣುಗಳು ಸಹ ಬ್ರಹ್ಮ ಮುಹೂರ್ತದಲ್ಲಿ ತೆರೆತಾದ್ರೆ ನಮಗೆ ಕಾಮೆಂಟ್ನಲ್ಲಿ ತಿಳಿಸಿಕೊಡಿ ಇನ್ನು ಎರಡನೆಯದಾಗಿ ಏನು ಕಾರಣ ಇಲ್ಲದೆ ನಿಮಗೆ ಖುಷಿ ಆಗ್ತಾ ಇರುತ್ತೆ ನಿಮ್ಮ ಮನಸ್ಸು ಪ್ರಸನ್ನವಾಗಿರುತ್ತೆ ಇಲ್ಲಿ ನೀವು ಸಿಟ್ಟಿನಿಂದ ತುಂಬಾ ದೂರ ಇರ್ತೀರಿ ನಿಮಗೆ ಮುಂಬರುವ ದಿನದಲ್ಲಿ ಒಳ್ಳೆಯ ಸಮಾಚಾರಗಳು ಕೇಳಲು ಸಿಗಲಿದೆ ಎಂದು ಅರ್ಥ ಇಂತಹ ಸ್ಥಿತಿಯಲ್ಲಿ ನಾವು ಯಾವ ವಿಷಯಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲವೋ ಆ ವಿಷಯಗಳ ಬಗ್ಗೆ ನಮಗೆ ಶುಭ ಸಮಾಚಾರ ಕೇಳಲು ಸಿಗುತ್ತಿರುತ್ತದೆ ಮೂರನೇದಾಗಿ ಒಂದು ವೇಳೆ ನಿಮ್ಮ ಮನೆಯ ದ್ವಾರದ ಬಳಿ ಪದೇ ಪದೇ ಗೋಮಾತೆ ಏನಾದರೂ ಬರ್ತಾ ಇದ್ರೆ ಒಂದು ವೇಳೆ ನಿಮ್ಮ ಮನೆಗೆ ಕೋತಿ ಬಂದು ಏನಾದರೂ ತಿನ್ನುವ ವಸ್ತುವನ್ನು ತೆಗೆದುಕೊಂಡು ಹೋದರೆ ಅಥವಾ ಒಂದು ವೇಳೆ ಏನಾದರೂ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳನ್ನು ಇಟ್ಟರೆ ಇಲ್ಲ ಅಂದ್ರೆ ಪಕ್ಷಿಗಳು ನಿಮ್ಮ ಮನೆಯ ಅಂಗಳದಲ್ಲಿ ಗೂಡುಗಳನ್ನು ಕಟ್ಟಿಕೊಂಡ್ರೆ ಇವು ಶುಭ ಸಂಕೇತವಾಗಿರುತ್ತದೆ ನಿಮಗೆ ಮುಂಬರುವಂತಹ ಒಳ್ಳೆಯ ದಿನಗಳ ಸೂಚನೆಯಾಗಿರುತ್ತದೆ ಇನ್ನು ಮುಂದಿನ ಸಂಕೇತ ಯಾವುದೆಂದರೆ ಚಿಕ್ಕ ಮಕ್ಕಳಲ್ಲಂತೂ ದೇವರು ವಾಸವಾಗಿರ್ತಾರೆ ಈ ವಿಷಯ ಎಲ್ಲರಿಗೂ ಗೊತ್ತಿರುತ್ತದೆ ಒಂದು ವೇಳೆ ಚಿಕ್ಕ ಮಗು ನಿಮ್ಮನ್ನು ನೋಡಿ ಪದೇ ಪದೇ ನಗ್ತಾ ಇದ್ರೆ ಒಂದು ವೇಳೆ ನಿಮ್ಮ ಮನೆಗೆ ಅವರ ಆಗಮನ ಏನಾದರೂ ಆಯಿತು ಅಂದರೆ ಅಥವಾ ನಿಮ್ಮ ಮನೆಯ ಅಂಗಳದಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂದರೆ ಇದು ತುಂಬ ಒಳ್ಳೆಯ ಸಂಕೇತವಾಗಿದೆ ಇನ್ನು ಮುಂದಿನ ಸಂಕೇತ ಯಾವುದಂದ್ರೆ ತುಂಬಾ ದಿನದಿಂದ ನಡೆದುಕೊಂಡು ಬಂದಂತಹ ಹಣದ ಖರ್ಚು ಕಡಿಮೆ ಆಗುತ್ತಾ ಹೋಗುತ್ತೆ ಧನ ಸಂಪತ್ತಿನ ಹೊಸ ಹಾದಿಗಳು ತೆರೆಯುತ್ತದೆ ಅನ್ನುವ ಸಂಕೇತವನ್ನ ಸೂಚಿಸುತ್ತದೆ ಲಕ್ಷ್ಮೀ ದೇವಿಯ ಆಗಮನ ನಿಮ್ಮ ಮನೆಗೆ ಆಗಿದೆ ಎಂದು ನೀವು ತಿಳಿಯಬೇಕು ಶಿವನ ಮೂರ್ತಿ ನಿಮ್ಮನ್ನು ನೋಡಿ ನಗುವಂತೆ ನಿಮಗೇನಾದ್ರೂ ಕಂಡ್ರೆ ಅಥವಾ ಪೂಜೆಯ ತಟ್ಟೆಯಲ್ಲಿ ಹೂವುಗಳು ಬೀಳುವುದಾಗಲಿ ಮನೆಯಲ್ಲಿ ಪ್ರಿಯ ಅತಿಥಿಗಳ ಆಗಮನ ಆದರೆ ಮನೆಗೆ ಚಿನ್ನ ಅಥವಾ ಬೆಳ್ಳಿಯ ಆಗಮನ ಏನಾದರೂ ಆದರೆ ಇದು ತುಂಬಾ ಶುಭ ಸಂಕೇತ ಎಂದು ತಿಳಿಯಲಾಗಿದೆ ಈ ಎಲ್ಲ ಸಂಕೇತಗಳು ನಿಮಗೆ ಮುಂಬರುವಂತಹ ಒಳ್ಳೆಯ ದಿನದ ಸೂಚನೆಯನ್ನು ನೀಡುತ್ತದೆ ಮುಂಚಾನೆ ನೀವು ಯಾವುದಾದರೂ ಕೆಲಸಕ್ಕೆ ಹೋಗುತ್ತಿರುವಾಗ ನಿಮಗೇನಾದರೂ ಗೋಮಾತೆ ದರ್ಶನ ಆದರೆ ಇಲ್ಲಿ ನಿಮಗೆ ಅಥವಾ ಸಂತ ಅಥವಾ ಋಷಿಗಳ ದರ್ಶನ ಏನಾದರೂ ಆದರೆ ನಿಮಗೆ ತುಂಬಾ ಶುಭ ಸಂಕೇತವಾಗಿರುತ್ತದೆ ಒಂದು ವೇಳೆ ನಿಮಗೆ ಸಾಯಂಕಾಲದ ಸಮಯದಲ್ಲಿ ನೀರಿನಿಂದ ತುಂಬಿದ ಪಾತ್ರೆಗಳಾಗಲಿ ಅಥವಾ ಹಾಡಿನಿಂದ ತುಂಬಿದ ಪಾತ್ರೆಗಳಾಗಲಿ ಅಥವಾ ಸಿಹಿ ದಿನಸಿಗಳೇನಾದರೂ ಕಂಡು ಬಂದರೆ ಇದು ಕೂಡ ನಿಮಗೆ ಮುಂಬರುವಂತಹ ಒಳ್ಳೆಯ ದಿನದ ಸೂಚನೆಗಳಾಗಿರುತ್ತದೆ ಧನ್ಯವಾದಗಳು